ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಫ್ರೆಂಡ್ಸ್, ನಾನು ನಿಮಗೆ ತುಂಬ ಸಿಂಪಲ್ ಮೆಥಡಲ್ಲಿ ಮೆಣಸಿನ ರಸಮ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಮೆಣಸಿನ ರಸಮ್ ಫ್ರೆಂಡ್ಸ್, ನೀವು ನಾನ್ ವೆಜ್ ರೆಸಿಪಿ ಮಾಡಿದಾಗ, ಶೀತ ಕೆಮ್ಮು ಆದಾಗ ಅಂತೂ ಈ ರಸಮ್ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಹಾಗೆಯೇ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಜೊತೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಈ ರೀತಿ ಹೊಸ ಹೊಸ ವಿಡಿಯೋಗಳನ್ನ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಟಿಫಿಕೇಶನ್ ಬರುತ್ತೆ, ಒಂದು ವಿಡಿಯೋನ ಮಿಸ್ ಆಗಲ್ಲ. ಸೊ ಪ್ಲೀಸ್ ಫ್ರೆಂಡ್ಸ್, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು 1 ಟೇಬಲ್ಸ್ಪೂನಷ್ಟು ಜೀರಿಗೆ 1 ಟೇಬಲ್ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಮೆಣಸಿನ ಪ್ರಮಾಣ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಜೀರಿಗೆಗಿಂತ. ಮತ್ತು ಒಂದು 10 ರಿಂದ 12 ಕಾಳಷ್ಟು ಮೆಂತ್ಯ ಕಾಳು. ಮೆಂತ್ಯ ಕಾಳನ್ನ ನೋಡಿ, ನಾನು ಸ್ವಲ್ಪನೇ ಯೂಸ್ ಮಾಡ್ತಾ ಇದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕೋದಿತ್ತು ಅಂದ್ರೂ ಸ್ವಲ್ಪನೇ ಹಾಕ್ಬೇಕು, ಜಾಸ್ತಿ ಹಾಕಿದ್ರೆ ಕಹಿ ಆಗ್ಬಿಡುತ್ತೆ. ಮತ್ತು ಒಂದು ಸ್ವಲ್ಪ ಕರಿಬೇವು ಫಸ್ಟ್ ಇದನ್ನ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಮೆಣಸು, ಜೀರಿಗೆ, ಕರಿಬೇವನ್ನ ಹಾಕಿ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಒಂದು 4 ಹಣ್ಣಾಗಿರೋ ಟೊಮೆಟೋನ ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಟೊಮೆಟೋ ಹಣ್ಣನ್ನು ಹಾಕಿ ರುಬ್ಕೊಳ್ಬೇಕು. ಈ ಟೊಮೆಟೋ ಹಣ್ಣ ಕೈಯಲ್ಲೂ ಸುದ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಫುಲ್ಲು ನೈಸಾಗಿ ರುಬ್ಕೋಬಾರ್ದು, ಒಂದೆರಡು ಟೊಮೆಟೋ ಪೀಸ್ ಹಾಗೆ ಇರಬೇಕು, ಚೆನ್ನಾಗಿರುತ್ತೆ ರಸಮಲ್ಲಿ. ನೆಕ್ಸ್ಟು ಪಾತ್ರೆಗೆ ಒಂದು 3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿತ್ತು. 1/4 ಟೀಸ್ಪೂನಷ್ಟು ಸಾಸಿವೆ, 1/4 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ ಈ ರೀತಿ ಚಟಪಟ ಅಂದಿದ್ದು, 1/3 ಒಣಮೆಣಸಿನಕಾಯಿ, 1/5 ರಿಂದ 6 ಬೆಳ್ಳುಳ್ಳಿ ಹಸ್ಲಿನ ರೀತಿ 1-2 ಕುಟ್ಟಿ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಈ ರೀತಿ ಫ್ರೈ ಆಗ್ತಿದ್ದಂಗೆ ಒಂದು ಚಿಟಿಕೆಯಷ್ಟು ಹಿಂಗಿನ ಪೌಡರು, 1/4 ಟೀಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನಾವು ರುಬ್ಬಿಟ್ಟಿರೋಂಥ ಟೊಮೆಟೋನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಹಸಿ ಟೊಮೆಟೋನ ಯೂಸ್ ಮಾಡ್ತಿರೋದ್ರಿಂದ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಒಂದು 6 ನಿಮಿಷದವರೆಗೂ ಬೇಯಿಸಾಗಿದೆ. ಈಗ ನಾವು ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋಣ. ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ನೀವು ನೋಡಿ ಯೂಸ್ ಮಾಡ್ಕೊಳ್ಳಿ. ಸ್ವೀಟ್ ಟೊಮೆಟೋನ ಯೂಸ್ ಮಾಡೋದಿತ್ತು ಅಂದರೆ ಹುಣಸೆಹಣ್ಣಿನ ರಸ ಸ್ವಲ್ಪ ಜಾಸ್ತಿ ಇರಲಿ, ಹುಳಿ ಟೊಮೆಟೋನ ಯೂಸ್ ಮಾಡೋದಿತ್ತು ಅಂದರೆ ಹುಣಸೆಹಣ್ಣಿನ ರಸ ಸ್ವಲ್ಪ ಕಡಿಮೆನೇ ಇರಬೇಕು. ಮತ್ತು ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ರಸಮ್ ಸ್ವಲ್ಪ ತೆಳುವಿರೋದ್ರಿಂದ ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಹಾಕ್ಕೊಳ್ಳಿ. ನೋಡಿ, ಈ ಹದದಲ್ಲಿದೆ. ಹುಳಿನ ನೋಡಿ ನೀವು ನೀರು ಹಾಕ್ಕೊಳ್ಬೇಕು. ತಟ್ಟೆ ಮುಚ್ಚಿ ಒಂದು ಕುದಿ ಬರೋ ತನಕ ಇದನ್ನ ಬಿಡೋಣ. ನೋಡಿ, ಈ ರೀತಿ ಒಂದು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾವು ರುಬ್ಬಿಟ್ಟಿರುವಂಥ ಮೆಣಸು, ಜೀರಿಗೆ ಪೌಡರ್ ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಹುಳಿ, ಉಪ್ಪು, ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಕುದಿ ಬರೋ ತನಕ ಬಿಡಬೇಕು. ಪೌಡರ್ ಹಾಕಾಗಿದ್ದು ತುಂಬ ಕುದಿಸ್ಬಾರ್ದು. ನಾವು ಫಸ್ಟೇ ಟೊಮೆಟೋನ ಬೇಯಿಸಿರೋದ್ರಿಂದ ಒಂದು 2 ಕುದಿ ಬಂದರೆ ಸಾಕು. ನೋಡಿ, 1 ರಿಂದ 2 ನಿಮಿಷದವರೆಗೂ ಚೆನ್ನಾಗಿ ಕುದಿತಾ ಇದೆ. ಈಗ ನಾವು ಇಮಿಡಿಯೇಟಾಗಿ ಸ್ಟೌ ಆಫ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಮೆಣಸಿನ ರಸಮ್ ಈಗ ರೆಡಿ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಮೆಥಡಲ್ಲಿ ಮೆಣಸಿನ ರಸಮ್ ಮಾಡೋದು ಅಂತ. ಈ ರಸಮನ್ನ ನೀವು ಹಾಗೇನೋ ಸುದ್ದ ಕುಡಿಬೋದು, ಅಥವಾ ಅನ್ನ ಜೊತೆ ಮಿಕ್ಸ್ ಮಾಡಿ ತಿನ್ಬೋದು. ತುಂಬ ಸಿಂಪಲ್ಲು. ಇದ್ರ ಜೊತೆಗೆ ನೀವು ಸೈಡ್ ವೆಜ್ ಪಲ್ಯನಾರ ಯೂಸ್ ಮಾಡ್ಬೋದು. ನಾನ್ ವೆಜ್ಗಂತೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನಿಮ್ಮನೇಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್.